ஹலோ கேஸ் வெல்கம் டு தமிழ் பசங்க ரியாக்ஷன். ஸோ நீங்க பார்த்தோன்னா நம்ம நீ வந்து ஒரு மூவி இது இது வந்து சொல்லணும்னா லாஸ்ட் மினிட் செலெக்ஷன் தான் இது. ஆமாம். அண்ட் ஆல்சோ இது வந்து நம்ம அதர் லாங்குவேஜ் மூவிலாம் இது பார்க்குறோம். போன தடவை வந்து ஒரு ஹிந்தி மூவி பார்த்தோம். எஸ் ஸோ இந்த வாட்டி பார்த்தோன்னா நம்ம பார்க்க போகிறது ஒரு கன்னடா மூவி. எஸ் ஆல்ரெடி சேனலில் ஒரு அருமையான கன்னடா மூவி எந்த அளவுக்குலாம் போகணும். ஆமாம். அந்த செகண்ட் பாட்டுக்கு பார்த்தே ஆகணும்ட்டு எஸ் அண்ட் ரிவ்யூவும் போட்டிருப்போம். அந்த இன்னொரு கன்னடா படமும் பார்த்துருக்கோம். அந்த கன்னடா படம் ஸோ இந்த படத்தை யார் டைரக்ட் பண்ணியிருக்கா அப்படின்னு பார்த்தீங்கன்னா கே எஸ் அசோகா. அசோகா ரிட்டனும் அவரே தான். ஸோ இந்த படத்தோட கேஸ்டிங் பார்த்தீங்கன்னா குஷி ரவி, பிருத்வி அம்பார், தீக்ஷித் ஷெட்டி இதுதான் மெயின் காஸ்டிங்ஸ் போல். ஸோ நம்ம ஒன்லைன் லவ் ஆகுது, ரொமான்டிக் ட்ராமா. இன்னைக்கு வந்து நைட் டியா போட மாட்டாங்க, இன்னைக்கு லேப்ராட் பரத் செக் பண்ணுவோம். ஸோ டியா மூவியோட ரியாக்ஷன் போகலாம். எஸ் ದೇವ್ರೆ, ನನಗೆ ದುಃಖನ ತಡ್ಕೊಂಡು ಬದುಕೋದಕ್ಕೆ ಆಗ್ತಾ ಇಲ್ಲ. ಬದುಕಿನ ನೀನು ಮಾಡಲೂಬೇಕಿಲ್ಲ. ಲೈಫ್ ಇಸ್ ಫುಲ್ ಆಫ್ ಪ್ರಾಬ್ಲಮ್ಸ್ ಆ್ಯಂಡ್ ಪೇನ್. ನನಗೆ ನೆಮ್ಮದಿ ಬೇಕು, ಪರ್ಮನೆಂಟ್ ನೆಮ್ಮದಿ. ನೀನು ತಿನ್ಕದ್ ನಂಗೆ ಸಿಗೋದು ನಾನು ಬದುಕೋದೆ ನಾನು ಇರ್ಸಿದ ಮೇಲೇ ಅನಿಸುತ್ತೆ. ನೀನು ನನ್ನ ಜೀವನ ಎಲ್ಲ ನನ್ನ ವಿರುದ್ಧವಾಗೇ ಕೆಲಸ ಮಾಡಿದ್ಯಾ. ಇದೊಂದು ಸಲ ನನ್ನ ಪರವಾಗಿ ಕೆಲಸ ಮಾಡು. புது பெண்ண வாங்கி குத்துக்கிறாங்க போல கையில எழுது மாடி ஃபுல்லாகுது. எந்த அளவுக்கு டீட்டெயில் பண்றோம் பாருங்க. ஒரு வாட்டி கூட ஒரு பெண்ணை முடிச்சது கிடையாது. அதுல காண போறோம், எங்கேயாவது போயிடும். ஹாகே உத்தாயிருப்பே ವಿತೌಟ್ ಎನಿ ಪರ್ಟಿಕ್ಯುಲರ್ ರೀಸನ್ ತಲೆ ಎತ್ತು ನೋಡಬೇಕು ಅಂತ ಅನ್ನಿಸ್ತು. ಅಥವಾ ಯಾರೋ ನನ್ನ ಕಿವಿ ಹತ್ರ ಬಂದು ತಲೆ ಎತ್ತು ನೋಡು ಅಂತ ಪಿಸ್ಕುಟ್ಟಂಗಾಯ್ತು. ನಾನು ಯಾಕೀಗ ಅನ್ನಿಸ್ತಾ ಇದೆ, ನೋಡಿ ಬಿಡೋಣ ಅಂತ ತಲೆ ಎತ್ತು ನೋಡಿದೆ. பசங்க தான் அந்த மாதிரி. நான் கண்கே அவனும் இ பிரபஞ்சத அதி சுந்தரவாத வஸ்து தர காணிச்சுட்ட. நான் ஹார்ட்டு ட்ரம் தர படுக்கொள்ள ஷுரு ஆயிட்டு. ಬಿದ್ಬಿಟ್ಟೆ. ಬಟ್ ಆಮೇಲೆ ಗೊತ್ತಾಯ್ತು ನನ್ಗೆ ಈಜೇ ಬರೋದಿಲ್ಲ ಅಂತ. ಅವನ್ ಯಾರು ಏನು ಅಂತ ಒಬ್ರನ್ನ ನಾಚಿಕೆ ಬಿಟ್ಟು ಕಷ್ಟಪಟ್ಟು ಕೇಳೋಷ್ಟರಲ್ಲೇ ನನಗೆ ತುಂಬಾ ದಿನ ಹಿಡಿದ್ಬಿಡ್ತು. ಆಮೇಲೆ ಗೊತ್ತಾಗಿದ್ದೇನಂದ್ರೆ ಅವನ ಹೆಸರು ರೋಹಿತ್, ಫಸ್ಟ್ ಇಯರ್ ಎಂಟೆಕ್. ಸೊ ನನಗಿಂತ 2 ವರ್ಷ ಸೀನಿಯರ್. ಅಪ್ಪ ಅಮ್ಮ ಇಲ್ಲ, ಅಕ್ಕ ಬಾವ ಇಬ್ರು ಸಿಂಗಪೂರಲ್ಲಿದ್ದಾರೆ. ಕ್ಲಾಸ್ ಟಾಪರ್. ನನ್ನ ಕ್ಲಾಸಲ್ಲಿ ಇವನ ಬಗ್ಗೆ ಯಾರನ್ನೇ ಕೇಳಿದ್ರು ಹೇಳೋದು ಒಂದೇ ಮಾತು, ಅವನು ತುಂಬ ಒಳ್ಳೆಯವನು ಮತ್ತು ಅಷ್ಟೇ ಇನ್ನೊಸೆಂಟ್ ಅಂತ. ತುಂಬ ಚೆನ್ನಾಗಿ ಡಾಟ್ ಡ್ರಾಯಿಂಗ್ ಮಾಡ್ತಾ ಇದ್ದ. ಡಾಟ್ ಡ್ರಾಯಿಂಗ್ ಅಂದರೆ ಒಂದು ಡ್ರಾಯಿಂಗಲ್ಲಿ ಎಲ್ಲೂ ಲೈನ್ಸ್ ಯೂಸ್ ಮಾಡದೆ ಬರೀ ಡಾಟ್ಸಿಟ್ಟೇ ಡ್ರಾ ಮಾಡೋದು. ಮತ್ತು ಅವ್ನು ಮಾಡಿದ ಡ್ರಾಯಿಂಗ್ಸ್ನ ಅವನಿಗಿಷ್ಟ ಇಲ್ಲದೇ ಇದ್ದರೂ
ಅವನ ಫ್ರೆಂಡ್ಸ್ ಫೋರ್ಸ್ ಮಾಡಿ ಕಾಲೇಜ್ ನೋಟಿಸ್ ಬೋರ್ಡ್ ಮೇಲೆ ಹಾಕಿಸ್ತಾ ಇದ್ರು. ವಾವ್, ಚೆನ್ನಾಗಿದೆ ಅಲ್ವಾ? ಬರ್ದಿರೋನ್ ಚೆನ್ನಾಗಿಲ್ವಾ? ನನಗೆ ಗೊತ್ತಿಲ್ಲ, ನೀನನ್ನ ನೋಡಿಲ್ವಾ? ಈಗ ನೋಡ್ಬೇಕು ಅಂತ ಅನ್ನಿಸ್ತಿದೆ. ಮೊದ್ಲೋಗ್ ನೋಡು. ಅಷ್ಟೊಂದ್ ಸ್ಮಾರ್ಟ್ ಆಗಿದಾನಾ? ಸ್ಮಾರ್ಟ್ ಅನ್ನೋದಕ್ಕಿಂತ ಲಕ್ಷಣವಾಗಿದ್ದಾನೆ. ಮೊದ್ಲೇ ಅವನ್ ಹುಡ್ಗಿರ್ ಫ್ಯಾನ್ಸ್ ಜಾಸ್ತಿ, ಈಗ ಈ ಡ್ರಾಯಿಂಗ್ ಕೃಪೆಯಿಂದ ಇನ್ನೂ ಒಂದಷ್ಟು ಜನ ಹುಡ್ಗಿರ್ ಆಡ್ ಆಗ್ತಾರೆ. ಎಷ್ಟು ಬೇಡ ಬೇಡ ಅಂದ್ರು ಪ್ರವೀಣನೆ ಹಾಕಿತ್ತು, ಸುಮಾರಾಗಿ ಮಾಡಿದ್ದೀನಿ. ಭಯ ಮಾಡಿದಲ್ಲ ಇದೆಲ್ಲ. ಐಮ್ ಸಾರಿ ರೋಹಿತ್, ಐ ತಿಂಕ್ ಪ್ರೀತಿ ಜೊತೆಗೆ ಹೊಟ್ಟೆ ಕಿಚ್ಚು ಫ್ರೀಯಾಗಿ ಬರುತ್ತೆ ಅನ್ಸುತ್ತೆ. ಈಗ ನೋಡಿದ್ದು ಕತ್ತಿದ್ದು ಎಲ್ಲ ಸಾಕು, ನಾಳೆ ಹೋಗಿ ಅವನ್ನ ಮಾತಾಡಿಸು. ಮಾತಾಡಿಸ್ಬೇಕಾ? ಕಮಾನ್, ಹೇಗೆ ಮಾತಾಡಿಸ್ಬೇಕು ಅಂತ ಒಂದ್ಸಲ ಪ್ರಾಕ್ಟೀಸ್ ಮಾಡಿ. ಎಕ್ಸ್ಕ್ಯೂಸ್ ಮೀ, ನೀವು ರೋಹಿತ್ ಅಲ್ವಾ? ಫಸ್ಟ್ ಇಯರ್ ಎಮ್ ಟೆಕ್? ಹಾಯ್, ನನ್ನ ಹೆಸರು ದಿಯಾ, ದಿಯಾ ಸ್ವರೂಪ್ ಬಾಂಡ್, ಜೇಮ್ಸ್ ಬಾಂಡ್. ಸುಮ್ಮನೆ ಬಾಯಿ ಮುಚ್ಕೊಂಡು ದಿಯಾ ಸ್ವರೂಪ್ ಅಂತ ಹೇಳು ಸಾಕು. ಡ್ರಾಯಿಂಗ್ ಮಾಡಿ. ಹಾಯ್, ನೀವು ರೋಹಿತ್ ಅಲ್ವಾ? ಫಸ್ಟ್ ಇಯರ್ ಎಮ್ ಟೆಕ್? ನೀವು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀರಾ. ನನ್ನ ಹೆಸರು ದಿಯಾ ಸ್ವರೂಪ್ ಅಂತ, ಥರ್ಡ್ ಇಯರ್ ಬಯೋಟೆಕ್. ನಿಮ್ಮ ಹೆಸರು ರೋಹಿತ್ ಅಲ್ವಾ? ಫಸ್ಟ್ ಇಯರ್. ಒಬ್ಬನೇ ಬರ್ತಾ ಇದ್ದಾನೆ, ಇದೇ ಕರೆಕ್ಟ್ ಟೈಮ್. ಹೋಗು, ಮಾತಾಡಿಸು, ಕಾನ್ಫಿಡೆಂಟ್ ಆಗಿ ಮಾತಾಡಿಸು, ಕಾಲ್ ನಡೆಸ್ಬೇಡ, ಓಡಿಸ್ಕೊ, ಹೋಗು. ಕಮಾನ್, ಹಾಯ್ ಅಂತ ಹೇಳು, ಹೋಗು. ಪರವಾಗಿಲ್ಲ, ಅವ್ನು ಕಾಲೇಜ್ ಬಿಟ್ಟು ಹೋಗೋದಕ್ಕಿಂತ ತುಂಬ ಟೈಮ್ ಇದೆ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನಾನ್ ತಪ್ಪು ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಏನೂ ಕಾರಣ ಇಲ್ಲದೆ ಅವನ್ನ ಮಾತನಾಡ್ಸೋದಕ್ಕೆ ಹೋಗ್ತಾ ಇದ್ದೀನಿ. ಎಸ್, ಕರೆಕ್ಟ್. ಏನಾದರೂ ಒಂದು ಸ್ಟ್ರಾಂಗ್ ರೀಸನ್ ಸಿಕ್ಕಿದ್ರೆ ಈಸಿಯಾಗಿ ಹೋಗಿ ಅವನ್ನ ಮಾತಾಡಿಸ್ಬೋದು. ಬಟ್ ಏನು ರೀಸನ್? ಡೌಟ್ ಕೇಳೋಣ ಅಂದರೆ ಅವನ ಎಮ್ ಟೆಕ್ಕು, ನಾನು ಬಯೋಟೆಕ್ಕು. ಸೊ ವಾಟ್ಸ್ ದ ರೀಸನ್? ರೀಸನ್ 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 ರೀಸನ್. ಎಕ್ಸ್ಕ್ಯೂಸ್ ಮೀ, ನೀವು ರೋಹಿತ್ ಅಲ್ವಾ? ಫಸ್ಟ್ ಇಯರ್ ಎಮ್ ಟೆಕ್? ಹಾಂ, ಹೌದು. ಐ ಥಿಂಕ್ ಇದು ನಿಮ್ದು ಅಂತ ಅನ್ಸುತ್ತೆ. ಹಾಂ, ನಂದೇ. ನಿಮ್ಗೆ ಎಲ್ಲಿ ಸಿಕ್ತು? ಬಾಸ್ಕೆಟ್ಬಾಲ್ ಕೋರ್ಟ್ ಹತ್ರ ಸಿಕ್ತು. ಹೌದಾ? ನೋಟಿಸ್ ಬೋರ್ಡ್ ಮೇಲೆ ಹಾಕ್ತಾ ಇದ್ರೆ ಯಾರೋ ಕಿತ್ಕೊಂಡೆ ಹೋಗ್ಬಿಡ್ತಾ ಇದ್ರು. ಓ, ಥ್ಯಾಂಕ್ಸ್. ಬೈ ದ ವೇ, ನಿಮ್ಮ ಹೆಸರು ಏನಾಯ್ತು? ಏನಿಲ್ಲ, ನನ್ನ ಹೆಸರು. ಸಮಯ ಮಾಡಿದ್ರಲ್ಲ ಇದೆಲ್ಲ. ಪಸಂಗ ತಾನೆ ಇದ್ವಲ್ಲ ಮಾಡೋಣ. ಬಾಯ್ಸ್ ಹಾಸ್ಟೆಲ್ ಮುನ್ನಾಡಿ ಒಂದು ಉಕ್ಕಾಂತಿಸ್ ಕ್ಲಾಸ್ ಮುಂದೆ ಬರೋಣಪ್ಪ. ಅಂದ್ರೆ ಬಾಯ್ಸ್ ಹಾಸ್ಟೆಲ್ ಕೊಟ್ಟು ಎಕ್ಸ್ಕ್ಯೂಸ್ ಮೀ. ಎಸ್, ನೀವು ಫಸ್ಟ್ ಇಯರ್ ಎಮ್ ಟೆಕ್ ಅಲ್ವಾ? ಹೌದು. ನನ್ನ ಹೆಸರು ದಿಯಾ ಸ್ವರೂಪ್ ಅಂತ, ಥರ್ಡ್ ಇಯರ್ ಬಯೋಟೆಕ್. ಇದು ನಿಮ್ಮ ಕ್ಲಾಸ್ಮೇಟ್ ಅವ್ರದ್ದು ಅಂತ ಅನ್ಸುತ್ತೆ. ಹಾಂ, ರೋಹಿತ್. ಹಾಂ, ಬಾಸ್ಕೆಟ್ಬಾಲ್ ಕೋರ್ಟ್ ಹತ್ರ ಸಿಕ್ತು.
ಅವ್ರಿಗೆ ತಲ್ಪಿಸೋಣ ಅನ್ಕೊಂಡೆ, ಬಟ್ ಅವ್ರ ಕಾಲೇಜಲ್ಲಿ ಕಾಣಿಸ್ತಾ ಇಲ್ಲ. ಅವ್ನು ಕಾಲೇಜ್ ಬಿಟ್ಟು ಹೊರಟೋದ್ನಲ್ಲ. ಕಾಲೇಜ್ ಬಿಟ್ಟು ಹೊರಟೋದ್ರ? ಹಾಂ, ಇಂಜಿನಿಯರಿಂಗ್ ಬೇಸಿಸ್ ಮೇಲೆ ಒಳ್ಳೆ ಕೆಲಸ ಸಿಕ್ತು ಅಂತ ಕೋರ್ಸ್ನ ಡಿಸ್ಕಂಟಿನ್ಯೂ ಮಾಡಿ ಕೊರಿಯಾಗ ಹೊರಟೋದ. ನೀವೀಗ ಇದನ್ನ ತಲುಪಿಸ್ಬೇಕು ಅಂದರೆ ಕೊರಿಯಾಗೆ ಹೋಗಿ. ಥ್ಯಾಂಕ್ ಯು, ಇಟ್ಸ್ ಓಕೆ. ಕೊರಿಯನ್ ಮೂವಿ ಮಾತ್ರ ಇರಗಿದ್ಲ. ಕೊರಿಯನ್ ಸೀರೀಸ್ ಬರೋ ಮತ್ತೆ ಸೊನ್ನೆ ಒಂದು ಟಕ್ಕನೆ ಕಣ್ಣು ಮಾಚು ಸಂಜು ಸಮಯ ಆಕ್ಟ್ ಬಂದು ಕೊಂಚ ಕೂಡ ಮೇಕಪ್ ಇಲ್ಲಾಮೇ ಕಟ್ಟಿರ್ಲಾ. ಕಾಲೇಜ್ ಮುಡಿದ ಏನಾ ಇಯರ್ಸ್? ಇಲ್ಲ, ನಿಮಗೆ ಹಾಸ್ಪಿಟ್ಲ್ ಇದೆ ವೇಳೆ ಸೇರೋಣ ಬಯೋಟೆಕ್ಲ. ನಮ್ಮ ಹಾಸ್ಪಿಟ್ಲ್ ಮತ ಅದು ನೋಡೋದಕ್ಕೆ ರೋಹಿತ್ ತರಾನೇ ಇದ್ನಲ್ಲ, ಅವನೇನಾ ಅಥವಾ ನನ್ನ ಭ್ರಮೇನಾ? ಕೊರಿಯನ್ ಮೂವಿ ಕಣ್ಣು ಬರಬೇಕು ಅಂತ. ಇವನಿ ಮುಂಬೈಯಲ್ಲಿ ಏನ್ ಮಾಡ್ತಾ ಇದ್ದಾನೆ? ಅದು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ. ಅಪಾರ್ಟ್ಮೆಂಟ್? ಸರಿ, ನೀನೇನು ಕೌಸ್ಕೋತಾ ಇದೀಯಾ? ನೀನ್ ಯಾರು ಅಂತಾನೆ ಅವನಿಗೆ ಗೊತ್ತಿಲ್ಲ. ನಾರ್ಮಲ್ ಆಗಿ ನಿಂತ್ಕೋ. ಒಂದೇ ಚಾನ್ಸ್ ಇಟ್ಟಿರ್ಬೋದು. ಇವಾಗ ಏನ್ ಮಾಡೋಣ ಮಾತಾಡ್ಸೋಣ. ಬಿಫೋರ್ ದಟ್ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟು ಹೇಳಿದ್ಬಿಡ್ತಾನೆ ಅಂದ್ರೆ ಇಡೀ ಲೆಫ್ಟಲ್ಲಿ ನಾನು ಮತ್ತೆ ಅವ್ನು ಇವ್ರೆ. ಅಪ್ಪ, ನೆನ್ಸ್ಕೊಂಡ್ರೇನೆ ಹೊಟ್ಟೆ ಒಳಗೆ ಹುಳ ಬಿಟ್ಟಂಗ ಆಗ್ತಾ ಇದೆ. ಅಯ್ಯೋ, ಹೊಟ್ಟೆ ಹೋಗ್ತಾ ಇದ್ದಾನೆ, ಉಸಿರು ಕಟ್ಟಂಗ ಆಗ್ತಾ ಇದೆ. ಈ ಜನ್ಮದಲ್ಲಿ ಏನೋ ಮಾತಾಡ್ಸೋದಕ್ಕೆ ಆಗಲ್ಲ. ನೀವು ದಿಯಾ ದಿಯಾ ಸ್ವರೂಪ ಅಲ್ವಾ? ಹಾಯ್, ನನ್ನ ಹೆಸರು ರೋಹಿತ್ ಅಂತ. ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರ್ CMRIT-ಲೇ ಓದಿದ್ದು MTech, ಬಟ್ ಡ್ಯೂ ಟು ಸಮ್ ರೀಸನ್ಸ್ ಕೋರ್ಸ್ನ ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ. ನಾನು ನಿಮ್ಮನ್ನ ನೋಡಿದ್ದೀನಿ. ಎಲ್ಲಿ? ನಿಮಗೆ ನೆನಪಿದ್ರೆ ನೀವೊಂದ್ಸಲ ಕೆಮಿಸ್ಟ್ರಿ ಲ್ಯಾಬಲ್ಲಿ ಟೆಸ್ಟ್ ಟ್ಯೂಬ್ನ ಬ್ಲಾಸ್ಟ್ ಮಾಡಿ ಒಂದು 3 ಜನಕ್ಕೆ ಹಾರ್ಟ್ ಅಟ್ಯಾಕ್ ಬರ್ಸ್ಬಿಟ್ಟಿದ್ರಿ. ನಿನ್ನನ್ನು ನೋಡ್ಕೊಂಡೆ ಅದನ್ನ ಬ್ಲಾಸ್ಟ್ ಮಾಡಿತ್ತು. ಓ, ಹೌದಾ? ಈಗ ಇಲ್ಲಿ ಈಗ ಆಫೀಸ್ ಪ್ರಾಜೆಕ್ಟ್ ವರ್ಕ್ ಮೇಲೆ ಬಂದಿದ್ದೀನಿ. ಮಧ್ಯಾಹ್ನ ತಾನೇ ಮೂವ್ ಆದೆ ಫ್ಲಾಟ್ ನಂಬರ್ 701. 701? ಹೌದು. ಏನಕ್ಕೆ? ನಮ್ಮದು 702, ಜಸ್ಟ್ ಆಪೋಸಿಟ್. ಹೌದಾ? ವಾಟ್ ಅ ಕೋಇನ್ಸಿಡೆನ್ಸ್. ಸರಿ, ಹಾಗಿದ್ರೆ ಮತ್ತೆ ಸಿಗೋಣ. ಬೈ. ಸಡನ್ ಸರ್ಪ್ರೈಸ್. ಬೈ. ವಾಟ್ ಅ ಸಡನ್ ಸರ್ಪ್ರೈಸ್. ಅದು ನನ್ನ ಕಾಲೇಜಲ್ಲಿ ಸುಮಾರು 8 ತಿಂಗಳಿದ್ದೆ. ಅಂಕಲ್ ಇವರು ರೋಹಿತ್ ಅಂತ, ಬೆಂಗಳೂರಲ್ಲಿ ನಮ್ಮ ಕಾಲೇಜಲ್ಲಿ ಓದಿತ್ತು. ಓ, ಹೌದಾ? ಹಾಯ್ ರೋಹಿತ್. ಹಾಯ್ ಸರ್, ನನ್ನ ಹೆಸರು ಮಾಧವ್ ರಾವ್, ಇವ್ರ ಫ್ಯಾಮಿಲಿ ಫ್ರೆಂಡ್. ಅವ್ರು ನಮ್ಮ ತಂದೆ. ಹಲೋ ಸರ್. ಹಲೋ. ಓಕಿದೆಯಾ ಕ್ಯಾರಿ ಆನ್, ನಾವು ಒಂದು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಒಂದು ಪೊಣ್ಣು ಕಣ್ಣು ಅಪ್ಪ ಕಣ್ಣು ಅವ್ರ ಮರಿ ಸೇಮ್ ಅಂತ. ಐ ಆಮ್ ಸಾರಿ. ಇಟ್ಸ್ ಓಕೆ. ಬಾಯ್. ಬಾಯ್. ನನ್ನನ್ನು ನೋಡಿದೀಯಾ ಅಂತ ಕೇಳ್ತೀಯಲ್ಲ, ನಿನ್ನನ್ನು ನೋಡಿದಷ್ಟು ನಾನು ಟೆಕ್ಸ್ಟ್ ಬುಕ್ನ ನೋಡ್ಬಿಟ್ಟಿದ್ದಿದ್ರೆ ಇಡೀ ಕ್ಲಾಸ್ಗೆ ಟಾಪರ್ ಆಗಿಬಿಡ್ತಾ ಇದ್ದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಇದ್ದಿದ್ರೆ ಒಟ್ಟಿಗೆ ಜಾಗಿಂಗ್ಗೆ ಮುಗಿಸ್ಕೊಂಡ್ ಬರ್ಬೋದಿತ್ತು. ನಿಮಗೆ ಜಾಗಿಂಗ್ ಹೋಗೋ ಅಭ್ಯಾಸ ಇದೆಯಾ? ಹಾಂ, ಕೊರಿಯಾದಲ್ಲಿದ್ದಾಗ ಅಭ್ಯಾಸ ಮಾಡಿಕೊಂಡೆ. ನೀವು? ನಾನು ಜಾಗಿಂಗ್, ನಾನು ಡೈಲಿ ಎದ್ದೊಳ್ಳೋದೇ ಹತ್ತತ್ರ 9 ಗಂಟೆಗೆ. ಕೊರಿಯಾದಲ್ಲಿ ಒಂದು ನಂಬಿಕೆ ಇದೆ, ಸಪೋಸ್ ನಿಮಗೆ ರಾತ್ರಿ ನಿದ್ದೆ ಮಾಡೋದಕ್ಕೆ ಆಗ್ತಿಲ್ಲ ಅಂದರೆ ನೀವು ಬೇರೆಯವ್ರ ಕನಸಲ್ಲಿ ಎಚ್ಚರ ಆಗಿದ್ದೀರಾ ಅಂತ ಅರ್ಥ. ಹಾಗಾಗಿದ್ರೆ ನಿನ್ನ ಕಾಲೇಜಲ್ಲಿ ಒಂದಿನಾನು ಮಲಗಿರಬಾರ್ದು. ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಂದರೆ ಒಂದು ಕೆಲಸ ಮಾಡಿ, ನೀವು ಮಲಗೋಕ್ಕಿಂತ ಮುಂಚೆ ಒಂದು ನಿಮಿಷ ಕಣ್ಮುಚ್ಕೊಂಡು ನಿಮ್ಮ ಜೀವನ ಎಲ್ಲ ಯಾರ ಜೊತೆ ಅಥವಾ ಎಂಥವ್ರ ಜೊತೆ ಕಳಿಬೇಕು ಅಂತ ಇಷ್ಟಪಡ್ತೀರೋ ಅವ್ರನ್ನ ನೆನೆಸ್ಕೊಂಡು ಅವ್ರಿಗೊಂದು ಮೆಸೇಜ್ ಹೇಳಿ ಮಲ್ಕೊಳ್ಳಿ, ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ನನ್ನ ಜೀವನ ಎಲ್ಲ ನಾನು ನಿನ್ನ ಜೊತೆನೆ ಕಳಿಯೋದಕ್ಕೆ ಇಷ್ಟಪಡ್ತೀನಿ. ಐ ಲವ್ ಯು. ಸರಿ
ಆಫೀಸ್ ಹೋಗಿ சிம்பலிக்காக காட்டுறாங்க, கடலை போடுறாங்க அப்படின்னு. இவ்வளவு கொரியா போயிட்டு வந்து இங்க நார்மலாக வச்சிருந்தாங்க. டக்குன்னு கண்ணு உண்மையா போது கற்பனையா நடிச்சுன்னு காதல உண்மையா தானா தெரியலையே. ரெண்டா அந்த பொண்ணு சுவச்சி நேரி என்ன ஒரு ஹக்கேவா. இங்க அப்புறம் ரஞ்சினி இந்த படத்துக்கு நான் சொல்லணும்னா மியூசிக் ப்ளஸ்ன்னு ஃபோட்டோவா இந்த பொண்ணை வரைஞ்சி வச்சிருக்கான்டாவன். ஆ வயசான மாதிரி இது. டியர் தியா, 1903-2016 நம்ம ஜீவனத்தில் ஒரு அற்புதமான கட்டணம் நடித்து ஃபவுண்ட் இட்ஸ் அதர் ஹாஃப். ஆ க்ஷணத்திலிருந்து நின்னு பிட்டு வேற எல்லாரும் நன்கு ஸ்ட்ரேஞ்சர்ஸ் ஆகிபிட்டரு. ನನ್ನ ಮತ್ತು ಅವ್ರ ಮಧ್ಯೆ ಒಂದು ಇನ್ವಿಸಿಬಲ್ ವಾಲ್ ಕ್ರಿಯೇಟ್ ಆಗಿಬಿಡ್ತಾನೆ. ಪ್ರಪಂಚಕ್ಕೆ ನೀನೊಬ್ಬಳು ವ್ಯಕ್ತಿ ಆಗಿದ್ದೆ, ಬಟ್ ನನಗೆ ನೀನೇ ಪ್ರಪಂಚ ಆಗಿಬಿಟ್ಟೆ. ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರ್ ಸಿಯಾಮ ರೈಟಲ್ಲ ಯಾಕಂದರೆ ನಿನ್ನ ನಾ ಎಷ್ಟು ಲವ್ ಮಾಡ್ತೀನಿ ಅಂತ ನಿನಗೆ ಹೇಗೆ ಹೇಳಬೇಕು ಅಂತಲೇ ನನಗೆ ಗೊತ್ತಿಲ್ಲ. ಬಟ್ ಒಂದಂತೂ ಸತ್ಯ, ನಾನು ಪ್ರತಿ ಸಲ ಉಸಿರಾಡಿದಾಗ ನಿನ್ನ ಜ್ಞಾಪಿಸ್ಕೋತಾನೆ ಇರ್ತೀನಿ. ಲವ್ ಯು ರೋಹಿತ್. ನಮ್ಮ ಆಫೀಸ್ ಕೊಲೀಗ್ ನನ್ನ ಪ್ರಪೋಸ್ ಮಾಡಿದ್ಲು. ಅದಕ್ಕೆ ನೀನೇನು ಹೇಳಿದೆ? ಒಂದು ಹುಡುಗಿ ನನ್ನ ಈ ಪ್ರಪಂಚದಲ್ಲಿ ಬೇರೆ ಹುಡುಗಿಯರಿದ್ದಾರೆ ಅನ್ನೋದನ್ನೇ ಮರ್ಸ್ಬಿಟ್ಟಿದ್ದಾಳೆ ಅಂತ ಹೇಳಿದೆ. ಮತ್ತು ನಾನು ಮುಂಬೈಗೆ ಬಂದಿದ್ದೆ ಅವಳಿಗೋಸ್ಕರ ಅಂತಲೂ ಹೇಳಿದೆ. ಕಾಲೇಜಲ್ಲಿ ನಿನ್ನ ಡ್ರಾಯಿಂಗ್ ಕದೀತಾ ಇದ್ದಿದ್ದೆ ನಾನು. ಅದನ್ನು ಹಾಕ್ತಾ ಇದ್ದಿದ್ದೆ ನಿನ್ನ ಇಂಪ್ರೆಸ್ ಮಾಡೋದಕ್ಕೆ. ಈಗ ಗೊತ್ತಾಯ್ತಾ ನಿನ್ನ ದಿನ ಯಾರ ಕನಸಲ್ಲೇ ಚೆನ್ನಾಗಿರ್ತಾ ಇದ್ದೆ ಅಂತ? ಮೂರು ವರ್ಷ ವೇಸ್ಟ್ ಮಾಡ್ಕೊಂಡ್ಬಿಟ್ವಿ ಅಲ್ವಾ? ಇನ್ನು 30 ವರ್ಷ ಇದೆಯಲ್ಲ. ಸಾರಿ, ಆಫೀಸಿಂದ ತಲೆನೋವು ಅಂತ ಸುಳ್ಳು ಹೇಳಿ ಬಂದಿದ್ದೆ. ಇವಾಗ ನಿಜವಾಗ್ಲೂ ಫೋನ್ ಮಾಡಿ ತಲೆ ತಿಂತ ಇದ್ದಾರೆ. ಏನೋ ಚೀಟ್ ಪಣ್ಣಿಡುವಂತ ಆರು ಗಂಟೆ ಆಯ್ತು, ಇನ್ನೂ ಸಿನಿಮಾ ಶುರು ಮಾಡಿಲ್ಲ. ಏನಾದರೂ ಪ್ರಾಬ್ಲಮ್? ಐ ಲವ್ ಯು. ಏನ್ ಕರೆದ್ಯಾ? ಯಾಕೆ ಕೇಳಿಸ್ಲಿಲ್ವಾ? ಏನಾಗಿದೆ ನಿನ್ಗೆ ಇವತ್ತು? ಹಾ, ಬೇರೆ ದಿನ ಎಲ್ಲ ಎಷ್ಟೊತ್ತಿಗೆ 100 ಸಲ ಐ ಲವ್ ಯು ಅಂತ ಹೇಳಿರ್ತಿದ್ದೆ, ಇವತ್ತು ನೀನು ಹೇಳೋದಿರ್ಲಿ. ನಾನು ಹೇಳಿದ್ರು ಕೇಳಿಸ್ತಿರೋ ಒಂಥರ ನಾಟಕ ಮಾಡ್ತಿದ್ಯಲ್ಲ, ಏನಕ್ಕೆ? ನನ್ನ ಮೇಲೆ ಏನಾದರೂ ಕೋಪನಾ? ನಿನ್ನ ಮೇಲೆ ಕೋಪ ಮಾಡ್ಕೊಂಡು ನಾನು ಎಲ್ಲಿಗೆ ಹೋಗಲಿ? ಅದೇನಂದರೆ ಇವತ್ತಿನ ಪೇಪರಲ್ಲಿ 1 touch = 2000 words ಅಂತ ಓದ್ದೆ. ಒಂದು ಸ್ಪರ್ಶ 1000 ಪದಗಳಿಗೆ ಸಮ. ಏನು ಹೇಳ್ತಾ ಇದೆಯಾ? ಲೆಟ್ ಮೀ ಎಕ್ಸ್ಪ್ಲೈನ್. ಇನ್ನು ಮುಂದೆ ನಾವಿಬ್ಬರು ಯಾವಾಗಲೂ ಜೊತೆಲೇ ಇರ್ತೀವಲ್ವಾ? ಹೌದು. ಸೊ ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಐ ಲವ್ ಯು ಅಂತ ಹೇಳಬೇಕು ಅನಿಸಿದ್ರೆ ಅವರು ಈ ಥರ ಕೈನ ತಗೊಂಡು ಐ ಲವ್ ಯು ಅಂತ 3 times ಪ್ರೆಸ್ ಮಾಡಬೇಕು. ಈ ಥರ ಒಂದ್ಸಲ ಮಾಡೋದು ಒಂದೇ, ಬಾಯಲ್ಲಿ 1000 ಸಲ ಐ ಲವ್ ಯು ಅಂತ ಹೇಳೋದು ಒಂದೇ. 1 touch = 2000 words. ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಬಟ್ ಇದು ಇನ್ಕಂಪ್ಲೀಟ್ ಆಯ್ತಲ್ಲ, ಇದಕ್ಕೆ ರಿಪ್ಲೈ ಮಾಡೋದು ಹೇಗೆ? ವೆರಿ ಸ್ಮಾರ್ಟ್. ಸಿಂಪಲ್.
ಮೀ ಟೂ ಅಂತ ಟೂ ಟೈಮ್ಸ್ ಪ್ರೆಸ್ ಮಾಡಿದ್ರೆ ಆಯ್ತು. ಚೈಲ್ಡಿಶ್ ಆಗಿದೆ ಬಟ್ ಇಫೆಕ್ಟಿವ್ ಆಗಿದೆ. ಮುಂದಿನ ತಿಂಗಳ ಅಕ್ಕ ಭಾವನ ಇಲ್ಲಿ ಕರೆಸ್ತಾ ಇದ್ದೀನಿ. ಏನಕ್ಕೆ? ನಮ್ಮ ಮದುವೆ ವಿಷಯನ ನಿಮ್ ತಂದೆ ಹತ್ರ ಮಾತಾಡೋದಕ್ಕೆ. ಹೌದಾ? ಏನಾಯ್ತು ಏನಾಯ್ತು? ನಮ್ಮ ಮದುವೆಗೆ ನಮ್ಮ ತಂದೆ ಒಪ್ಕೋತಾರೆ ಅನ್ನೋದೇ ಡೌಟು. ಓ ಹೌದಾ? ಮತ್ತೇನು ಮಾಡೋದೀಗ? ಹಾಂ, ಒಂದು ಕೆಲಸ ಜಲ್ದಿ. ರೋಹಿತ್ ಚೆನ್ನಾಗಿದ್ದಾನೆ, ನಥಿಂಗ್ ಟು ವರಿ, ಹೀಸ್ ಫೈನ್. ಅದೀಗಾಗಲಮ್ಮ, ಅವನ ಐಸಿಯುನಲ್ಲಿದ್ದಾನೆ, ಯಾರನ್ನೂ ಅಲೋ ಮಾಡ್ತಿಲ್ಲ. ಆಮೇಲಿಂದ ನಾನೇ ಕರ್ಕೊಂಡು ಹೋಗ್ತೀನಿ. ಓಕೆ ಓಕೆ, ಮಲ್ಕೋ ಮಲ್ಕೋ. ದಿಯಾ, ರೋಹಿತ್ನ ಇಲ್ಲಿ ಕರ್ಕೊಂಡು ಬರೋಕೆ ಮುಂಚೆನೆ ಅವನ ಪ್ರಾಣ ಹೊರಟೋಗಿತ್ತು. ಹೀಸ್ ಡೆಡ್. ಸಮಾಧಾನ ಮಾಡ್ಕೋಮ್ಮ, ಪ್ಲೀಸ್ ಸಮಾಧಾನ ಮಾಡ್ಕೋ. ಇನ್ನಡ ಪಡ ಆರಂಭಿಸಿ 10 ನಿಮಿಷದಲ್ಲೇ ಡ್ರಾಮಾ ಆರಂಭಿಸ್ತಾವ. ಹಾಫ್ ಅನ್ ಅವರ್ ಇರಿ. ಅವನು ಓಟ್ ಮುಂದೇ ಸ್ಲೋ ಆಗ ಅದೇ ಓದ್ತಾ ಫಾಸ್ಟ್ ಆಗಿ ಇಷ್ಟ ಅಲ್ಲ. பசங்க கூட கிசா பண்ணிட்டு பார்ட்டி. ஓ, இதுக்கு தான் போயிருக்கேன் அந்த பொண்ணு.